ದೋಸ್ತಿ ಪಕ್ಷಗಳು ನಡೆಸ್ತಾ ಇರೋ ಪಾದಯಾತ್ರೆ ಮಧ್ಯದಲ್ಲೇ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಣ ಸಂಪತ್ತಿಗೆ ಸವಾಲ್ ಫೈಟ್ ಜೋರಾಗ್ತಾ ಇದೆ. ಪಾದಯಾತ್ರೆ ನೆಪದಲ್ಲಿ ಡಿ ಕೆ ಶಿವಕುಮಾರ್ ಎಚ್ ಡಿ ಕೆ ಮಧ್ಯೆ ಆಸ್ತಿ ಕುಸ್ತಿ ಜೋರಾಗ್ತಾ ಇದೆ. ಮದಗಜಗಳ ನಡುವೆ ಸಂಪತ್ತಿಗೆ ಸವಾಲ್ ಜೋರ್ ಕೂಡ ಆಗ್ತಾ ಇದೆ. ನಿನ್ನೆ ಕುಮಾರಸ್ವಾಮಿಯವರು ಅಜ್ಜಯ್ಯನ ಮೇಲೆ ಆಣೆ ಮಾಡುವಂತ ಅಸ್ತ್ರ ಪ್ರಯೋಗ ಮಾಡಿದ್ರು. ಮತ್ತೆ ಈ ಆಣೆ ಪ್ರಮಾಣದ ರಾಜಕೀಯ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಿಮ್ಮ ಅಕ್ರಮದ ಆಸ್ತಿಯ ಪಟ್ಟಿ ಮಾಡ್ತಿದ್ದೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ನೆನೆ ಹೇಳಿದ್ರು. ಹಾಗಾದ್ರೆ ಯಾರ ಆಸ್ತಿ ಎಷ್ಟು, ಯಾರು ಯಾರ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ಬಟ್ ಒಂದೇನಂದ್ರೆ ಇವರೆಲ್ಲ ರಾಜಕಾರಣಿಗಳಾಗಿರೋದ್ರಿಂದ ಎಲೆಕ್ಷನ್ ನಿಲ್ಲಬೇಕಾದ್ರೆ ಇವರು ಅಫಿಡವಿಟ್ ಸಲ್ಲಿಕೆ ಮಾಡಿರ್ತಾರೆ. ಈಗ ಡಿ ಕೆ ಶಿವಕುಮಾರ್ 1400 ಚಿಲ್ಲರೆ ಕೋಟಿ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಧಿಕೃತವಾಗಿ. ಆದರೆ ಅಷ್ಟೇ ಅಲ್ಲ, ಇನ್ನೂ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು. 15 ವರ್ಷಗಳ ಹಿಂದೆ ಕೇತಂಗನಹಳ್ಳಿ ಗ್ರಾಮ ಎಂದಿನ ಪ್ರತಿಯ ಪಕ್ಕದಲ್ಲಿ ಅಲ್ಲಿ ನಾನು 45 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇನೆ. ನಾನು ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ, ಒಬ್ಬ ಸಿನಿಮಾ ಹಂಚಿಕೆದಾರನಾಗಿದ್ದೆ. ಅಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ಇಲ್ಲಿ ಭೂಮಿ ಖರೀದಿ ಮಾಡಿದ್ದೇನೆ. ಯಾವುದಾದ್ರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ, ದಬ್ಬಾಳಿಕೆ ಮಾಡಿದ್ದೇನಾ? ಒಂದು ಕುಟುಂಬದವರು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು, ರಾಜಕೀಯದಿಂದ ನಿವೃತ್ತಿ ಹೊಂದಲಿಕ್ಕೆ ತಯಾರಾಗಿದ್ದೇನೆ. ನಾನು ಪ್ರಶ್ನೆ ಕೇಳಿದ್ದೀನಿ, ಬಾಲಕೃಷ್ಣೇಗೌಡ ನಿನ್ನ ಸಹೋದರ ಅಲ್ಲವಾ? ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು, ಅವರ ನಂಟರಿಷ್ಟು ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು 1000 ಕೋಟಿಗಿದ್ದಾರೆ ಅದು ಕೊಡಬೇಕು. ಏನ್ ಬಿಟ್ಟಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೇನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ದು ಏನೋ ಬಿಡ್ತಾರೆ ಅಂತಲ್ಲ, ಬಿಚ್ಚಪ್ಪ ಬಿಚ್ಚಬೇಕು ಹೋದ್ರೆ ಪುಟಗಟ್ಲೆ ಇದ್ದಾವೆ. ಒಂದ್ ಸಿಬಿಐ ಆಗಲ್ಲ, ಒಂದ್ ಇಡಿದಿಂದ ಆಗಲ್ಲ ತನಿಖೆ ಮಾಡ್ಲಿಕ್ಕೆ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು, ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯವ್ರು ಎದುರಿಸಕ್ ಹೋದ ನೀನು. ಆ ಜಿ ಟಿ ದೇವೇಗೌಡ ಕೇಳೋ ಸ್ಟೇಟ್ಮೆಂಟು, ಮಗನ ಕೇಳೋ ಸ್ಟೇಟ್ಮೆಂಟು, ನೀನು ಸ್ಟೇಟ್ಮೆಂಟು ಯಾಕೆ ಬರಲ್ಲ ಅಂತ ಹೇಳ್ದಲ್ಲ, ಯಾಕೆ ನಡೀತಾ ಇದೆಯೇ? ನಿನ್ನ ಅಧಿಕಾರಕ್ಕೋಸ್ಕರ. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ? ಯಾವ ದಲಿತ ಸಮಾಜಕ್ಕೆ ನಿವೇಶನಗಳನ್ನ ಕೊಡಬೇಕು ಅಂತ ಹೇಳಿ 58 ಎಕರೆ ಭೂಮಿಯನ್ನ ಲಪಟಾಯಿಸಿದ್ರು. ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ ಐಕಾನ್ ಆ ಭೂಮಿ ಆಡದು KSFC ಸಾಲ ತಗೊಂಡು ತೀರಿಸ್ಲಿಕ್ಕಾಗದೆ ಯಾವ ರೀತಿ ಆ ಭೂಮಿಯನ್ನ ಬರ್ಸ್ಕೊಂಡ್ರಿ ಶಿವಕುಮಾರ್ ಅವರೇ? ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ವಿಧವಾತ ಎಂದ್ರು. ಅವರ ಮೇಲೆ ಒತ್ತಡ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದಿರಲ್ಲ. ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತ, ರೇವಣ್ಣನ ಕುಟುಂಬ ಬೇರೆ ಅಂತೆ, ಅವ್ರದೆಲ್ಲ ಫ್ಯಾಮಿಲಿ ಭಾಗ ಆಗ್ಬಿಟ್ಟಿದ್ದಂತೆ, ಡಿವೈಡ್ ಆಗ್ಬಿಟ್ಟಿದ್ದಂತೆ. ಡಿ ಕೆ ಶಿವಕುಮಾರ್ ಪೆಂಟ್ರೈವ್ ನ ಹಂಚ್ಬಿಟ್ಟಿದ್ದಂತೆ. ಐ ಆಮ್ ಎ ಸ್ಟ್ರೀಟ್ ಫೈಟರ್, ನನ್ನ ಮೇಲೆ ಎಲೆಕ್ಷನ್ ಸೋತಿದ್ಯಾ ನೀನು? ತಿರ್ಗಾ ಇನ್ನೊಂದ್ಸತಿ ಯುದ್ಧ ಮಾಡೋಣ. ನಾನು ಹೇಳಿದ್ದೇನೆ, ಬೈ ಭಾರತ ಮೇಲೆ ಅಗ್ರಿಕಲ್ಚರ್ ಕಲ್ಲು ಲೂಟಿ ಮಾಡ್ಬಿಟ್ಟಿದ್ದೀನಿ ಅಂತ. ನೀನು ಬಂದು ನನ್ನನ್ನ ಜೈಲಲ್ಲಿ ನೋಡಲ್ಲಪ್ಪ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕ್ಸಿ ಏನಾಯ್ತು? ನನ್ನ ಆತ್ಮಧೈರ್ಯ ಹೆಂಗಿತ್ತು? ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ, ಗೊತ್ತಿದ್ಯಾ ನಿನಗೆ? ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಪ್ರಾಮಾಣಿಕವಾಗಿ ಬಂದವರ ನೀವು? ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿ ನಮ್ಮ ನೊಣಕೆರೆಯ ಅಜ್ಜಯ್ಯನವ್ರು ಏನಾದ್ರೂ ಹೇಳಿದ್ದಾರ ಈಗಾಗಲೇ? ಇಲ್ಲ, ತಯಾರಾಗು ಕೊನೆಯ ಅಂತಿಗೆ ಬಂದಿದ್ದೀಯಾ? ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋದು. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವ್ರಿಗೆ. ಅದಕ್ಕೆಲ್ಲ ಒಳ್ಳೆ ವೇದಿಕೆಗಳಾಗಬೇಕು. ಸುಮ್ಮನೆ ಇದೆಲ್ಲ ಎಲ್ಲ ಹೋಗಿ ಭಾಷಣ ಮಾಡ್ಬಿಟ್ಟಲ್ಲ, ದಾಖಲೆಗಳು ಉಳಿಬೇಕು. ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ ಬರಬೇಕು, ಪಬ್ಲಿಕ್ ಡಿಬೇಟ್ ಅಂದ್ರೆ ಯಾವ್ದಾದ್ರು ನಿಮ್ ಟಿವಿಗಳು ಡಿಬೇಟ್ ಬರ್ಬೇಕು, ನಾವಿಬ್ರೆ ಕೂತ್ಕೋಬೇಕು. ಇಲ್ಲ ಅಂದ್ರೆ ಅಸೆಂಬ್ಲಿಲಿ ಆಗ್ಬೇಕು. ಅಸೆಂಬ್ಲಿಲಿ ಅವ್ರ ಸೋದರ ಇದಾರೆ, ಕೊಟ್ಬಿಟ್ಟು ಕಳಿಸ್ರಿ. ಐ ಆಮ್ ರೆಡಿ. ಅವರ ಪಾಪದ ಕೊಡ ತುಂಬಿ ತುಳುಕಿ ಜನ ಓಡಿಸಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡಪ್ಪ ಅಂತ ಅವ್ರು ಕೇಳ್ತಾ ಇದೀವಿ. ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದಾಗಲಾಗಲಿ ನಾನು ಅವ್ರಿಗೆ ದ್ರೋಹ ಮಾಡ್ಲಿಲ್ಲ. ಕೆಲವು ರಾಜಕೀಯ ಬೆಳವಣಿಗೆಯಲ್ಲಿ ಕೆಲವರು ಮಾಡಿದಂತದ್ದು JDS ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕರುಗಳನ್ನು ನಿದ್ದೆಗೆಡಿಸಿದೆ. ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಯಡಿಯೂರಪ್ಪನವ್ರು ನನಗೇನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಈ ಅಪ್ಪ ಮಕ್ಕಳು ಹುಷಾರು, ನನಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರು. ಈಗ ಏನ್ ತಪ್ಪು ಆಡ್ತಾ ಇದಾರೆ? ನಿಮ್ದು ಟೂರಿಂಗ್ ಟಾಕಿಸ್ ರಾಜಕಾರಣ. ಆದ್ರೆ ಎಲ್ಲಾ ಟೈಮು ಇಲ್ಲ, ಜನ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ತಾರೆ. BJP ಅವ್ರಿಗೂ ಇವತ್ತು ಬ್ಯಾಕ್ ಬ್ರೈನ್ ಮಾಡಿ ಕೊಟ್ಬಿಟ್ಟಿದ್ದೆ. ನಾನು ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೆ ನಮ್ಮ ಪಾರ್ಟಿನ ಡಿಸಾಲ್ವ್ ಮಾಡ್ತೀನಿ ಅಂತ. ಆ ಕೆಲಸ ಮಾಡಿದ್ರೆ ನಿನ್ಗೂ ಕ್ಷೇಮ, ಆ BJP ಗೂ ಕ್ಷೇಮ. ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂತ ಮಹಾನ್ ನಾಯಕರೇನಿದ್ದಾರೆ, ಶ್ರೀ ಶಿವ ಅವರು. ಈ ನಾಡಿನ 6.5 ಕೋಟಿ ಜನತೆ ನನ್ನ ಆಸ್ತಿ. ದೇವೇಗೌಡರಿಗೆ
ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಿದ್ದಾಗ ಒತ್ತಡ ಹಾಕಿ ಆ ಫಿಯೆಟ್ ಕಾರನ್ನ ಮಾರಾಟ ಮಾಡಿ ದೇವೇಗೌಡರು ಅವತ್ತು ಆ ಸೈಟ್ ಅನ್ನ ಖರೀದಿ ಮಾಡಿದ್ರು. ನಾಲ್ಕು ಜನಕ್ಕೆ ನಾಲ್ಕು ಭಾಗ ಮಾಡಿ ಆ ಸೈಟ್ ಅನ್ನು ಕೊಟ್ಟರು. ಚಿನ್ನ ಅಳಿಯಕ್ಕೆ ಊರೂರು ಹೋಗಾರಂತೆ ಇವರಪ್ಪ, ಚಿನ್ನ ಅಳಿಯಕ್ಕೆ ಹೋಗ್ತಿದ್ರು, ಹುರುಳಿಕಾಳು ಅಳಿಯಕ್ಕೆ ಹೋಗ್ತಿದ್ರು, ನಾವೇನು ಕಂಡಿದೀವ. ಸೊ ಇದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಣ ನಡೆದಿರೋ ಇದು ಟೂ ಪರ್ಸ್ನಲ್ ಟಾಕ್ಸ್, ಇದು ಪೊಲಿಟಿಕಲ್ ಟಾಕ್ಸ್ ಅಲ್ಲ. ನಿನ್ನ ಆಸ್ತಿ ಎಷ್ಟು, ನಿನ್ನ ಆಸ್ತಿ ಎಷ್ಟು, ನೀನೇನು ಮಾಡಿದೀಯಾ, ನೀನೇನು ಮಾಡಿದೀಯಾ, ಇದು ಇನ್ನು ಕೂಡ ತಾರಕಕ್ಕೆ ಹೋಗ್ತಾ ಇದೆ. ಯಾರು ಏನು ದಾಖಲೆ ಬಿಡುಗಡೆ ಮಾಡ್ತಾರೆ ಕಾದು ನೋಡಬೇಕು. ಪಾದಯಾತ್ರೆಯ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕೆ ನಡುವೆ ನಡೀತಾ ಇರತಕ್ಕಂಥ ಆಸ್ತಿ ಕುಸ್ತಿ ಇದು. ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಪ್ರಾಮಾಣಿಕವಾಗಿ ಬಂದವರ ನೀವು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ ನಮ್ಮ ನೊಣಕೆರೆಯ. ಅಜ್ಜಯ್ಯನವ್ರು ಏನಾದ್ರೂ ಹೇಳಿದ್ದಾರ ಈಗಾಗಲೇ, ಇಲ್ಲ ತಯಾರಾಗು ಕೊನೆಯ ಅಂತಕ್ಕೆ ಬಂದಿದ್ದೀಯಾ, ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋದು. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ. ಅದಕ್ಕೆಲ್ಲ ಒಳ್ಳೆ ವೇದಿಕೆಗಳಾಗಬೇಕು. ಸುಮ್ಮನೆ ಇದೆಲ್ಲ ಎಲ್ಲ ಹೋಗಿ ಭಾಷಣ ಮಾಡ್ಬಿಟ್ಟಲ್ಲ, ದಾಖಲೆಗಳು ಉಳಿಬೇಕು. ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ ಬರ್ಬೇಕು, ಪಬ್ಲಿಕ್ ಡಿಬೇಟ್ ಅಂದ್ರೆ ಯಾವ್ದಾದ್ರು ನಿಮ್ ಟಿವಿಗಳು ಡಿಬೇಟ್ ಬರ್ಬೇಕು, ನಾವಿಬ್ರೆ ಕೂತ್ಕೋಬೇಕು. ಇಲ್ಲ ಅಂದ್ರೆ ಅಸೆಂಬ್ಲಿಲಿ ಆಗ್ಬೇಕು. ಅಸೆಂಬ್ಲಿಲಿ ಅವ್ರ ಸೋದರ ಇದಾರೆ, ಸೋದರ ಇದಾರೆ, ಕೊಟ್ಬಿಟ್ಟು ಕಳಿಸ್ರಿ. ಐ ಆಮ್ ರೆಡಿ. ಅವರ ಪಾಪದ ಕೊಡ ತುಂಬಿ ತುಳುಕಿ ಜನ ಓಡಿಸಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡಪ್ಪ ಅಂತ ಅವ್ರು ಕೇಳ್ತಾ ಇದೀವಿ. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ? ಯಾವ ದಲಿತ ಸಮಾಜಕ್ಕೆ ನಿವೇಶನಗಳನ್ನ ಕೊಡಬೇಕು ಅಂತ ಹೇಳಿ 28 ಎಕರೆ ಭೂಮಿಯನ್ನ ಲಪಟಾಯಿಸಿದ್ರು. ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ ಐಕಾನ್ ಆ ಭೂಮಿ ಆಡದು KSFC ಸಾಲ ತಗೊಂಡು ತೀರಿಸ್ಲಿಕ್ಕಾಗದೆ ಯಾವ ರೀತಿ ಆ ಭೂಮಿಯನ್ನ ಬರ್ಸ್ಕೊಂಡ್ರಿ ಶಿವಕುಮಾರ್ ಅವರೇ? ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ವಿಧವಾತ ಎಂದ್ರು. ಅವರ ಮೇಲೆ ಒತ್ತಡ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದಿರಲ್ಲ. ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತ ರೇವಣ್ಣ ಕುಟುಂಬ ಬೇರೆ ಅಂತ ಅದೆಲ್ಲ ಫ್ಯಾಮಿಲಿ ಭಾಗ ಆಗ್ಬಿಟ್ಟಿದ್ದಂತೆ, ಡಿವೈಡ್ ಆಗ್ಬಿಟ್ಟಿದ್ದಂತೆ. ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ ನ ಹಂಚ್ಬಿಟ್ಟಿದ್ದಂತೆ. ಐ ಆಮ್ ಎ ಸ್ಟ್ರೀಟ್ ಫೈಟರ್. ನನ್ನ ಮೇಲೆ ಎಲೆಕ್ಷನ್ ಸೋತಿದ್ದೀಯಾ ನೀನು? ತಿರ್ಗಾ ಇನ್ನೊಂದ್ಸತಿ ಯುದ್ಧ ಮಾಡೋಣ. ನಾನು ಹೇಳಿದ್ದೇನೆ ಬೈ ಭಾರತ ಮೇಲೆ ಅಗ್ರಿಕಲ್ಚರ್ ಕಲ್ಲು ಲೂಟಿ ಮಾಡ್ಬಿಟ್ಟಿದ್ದೀನಿ ಅಂತ. ನೀನು ಬಂದು ನನ್ನನ್ನ ಜೈಲಲ್ಲಿ ನೋಡಲ್ಲಪ್ಪ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕ್ಸಿ ಏನಾಯ್ತು? ನನ್ನ ಆತ್ಮಧೈರ್ಯ ಹೆಂಗಿತ್ತು? ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ, ಗೊತ್ತಿದ್ಯಾ ನಿನಗೆ?